ವಿರಾಮದ ನಂತರ ಒಂದೇ ಮಾತ್ರಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿಗ, ಸಾಕಷ್ಟು ವಿಷಯಗಳನ್ನ ಮಾಹಿತಿಗಳನ್ನ ನಿಮ್ಮಿಂದ ಕೇಳ್ಕೊಳ್ತೀವಿ. ನೀವು ಯುದ್ಧದಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಮರೆಯಲಾಗದ ಒಂದು ಕಹಿ ಘಟನೆ ಅಂದ್ರೆ ಯಾವುದು ಸರ್? ಕಹಿ ಘಟನೆ ಅಂತ ಹೇಳೋದಿಕ್ಕಾಗಲ್ಲ, ಯಾಕೆಂದ್ರೆ ಅಂದ್ರೆ ಇನ್ನೂ ನೆನಪಲ್ಲಿ ಕಹಿ ಸಿಹಿ ಘಟನೆಗಳಂತ ಯಾವುದು ಇಲ್ಲ. ಆದರೆ ಜವಾಬ್ದಾರಿ ನಿಭಾಯಿಸಿರೋ ಒಂದು ಸಂತೃಪ್ತಿ ಎಲ್ರಿಗೂ ಇರುತ್ತೆ. ಪಾರ್ಲಿಮೆಂಟ್ ದಾಳಿಯಾಗಿತ್ತು, ನಿಮ್ಗೆ ಗೊತ್ತಿರಬೇಕಂತ ಅನ್ಸುತ್ತೆ. ಅದರಲ್ಲಿ ಸುಮಾರು ಜನ ಬಿ ಎಸ್ ಎಫ್ನವರು, ಅವರು ಸಿ ಆರ್ ಪಿ ಎಫ್ನವರು ಎಲ್ಲ ತೀರ್ಕೊಂಬಿಟ್ರು. ಆವಾಗ ಆಲ್ಮೋಸ್ಟು ಇಂಡಿಯಾ ಬಂದು, ಭಾರತ ಬಂದು ಪಾಕಿಸ್ತಾನ ಜೊತೆ ಯುದ್ಧ ಅಂತ ಹೊರಟೋಯ್ತು ಅದು. ಆವಾಗ ನಾನು ಡೆಲ್ಲಿಲಿ ಪೋಸ್ಟಿಂಗ್ ಆಗಿದೆ, ಹೆಂಡತಿ ಬಂದು ಚೆನ್ನೈಯಲ್ಲಿ ಇದ್ಲು. ತೊ ನಾನು ರಜೆಗೆ ಬಂದಿದ್ದೆ. ತೊ ಹೊರಡೋ ದಿನ ಒಂದು ಗಂಟೆಗೆ ನನಗೆ ಫೋನ್ ಬರುತ್ತೆ ಕಿ 7 ದಿನದೊಳಗಡೆ ನಾನು ಇನ್ನೊಂದು ಹೊಸ ಯೂನಿಟ್ಗೆ ಅಲ್ಲಿ ರಾಜಸ್ಥಾನಲ್ಲಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ಲು. ಏನಿಲ್ಲ, ಪರವಾಗಿಲ್ಲ, ನಾವು ಇದಕ್ಕೋಸ್ಕರ ನೀವು ಕೆಲಸಕ್ಕೆ ಸೇರಿದ್ದು, ಇನ್ನು ಹೊರಡಬೇಕು ಅಂತ. ಮಕ್ಕಳು 4 ವರ್ಷ 6 ವರ್ಷ, ಹೆಣ್ಮಕ್ಳಿಬ್ಬರೂ. ನಮ್ಮ ತಂದೆ ಟೈಮ್ ಸರಿಯಾಗಿ ಬರೋಕ್ಕಾಗಲಿಲ್ಲ, ನಮ್ಮ ಮನೆ ಕಡೆಯವರು, ಅವ್ರ ಕಡೆಯವ್ರು ಸ್ವಲ್ಪ ಏನೋ ಕಾರಣದಿಂದ ಬರೋಕ್ಕಾಗಲಿಲ್ಲ. ಮಕ್ಕಳು ಬಂದು ಕೆಲಸದವ್ರ ಹತ್ರ ಒಂದು ತಿಂಗಳಿದ್ದರು ಅವರು. ಸೊ ಅದಾದಮೇಲೆ ತಂದೆಯವರು ಬಂದರು ನೋಡ್ಕೊಳ್ಳೋದಕ್ಕೆ. ಆ ಸಮಯದಲ್ಲಿ ಟೆಲಿಫೋನ್ ಎಲ್ಲ ಕಟ್ಟಾಗೋಗಿತ್ತು. ಹೆಂಡತಿ ಜೊತೆ ಒಂದು 4 ತಿಂಗಳು ನನ್ನ ಕೈಯಲ್ಲಿ ಮಾತಾಡೋಕ್ಕಾಗಲಿಲ್ಲ. ಅವಳು ಮಕ್ಕಳ ಜೊತೆ ಮಾತಾಡ್ತಾಯಿದ್ಲು, ನಾನು ಮಕ್ಕಳ ಜೊತೆ ಮಾತಾಡಿಕೊಂಡು ಹೆಂಡತಿ ಹೆಂಗಿದ್ದಾಳೆ ಅಂತ ಮಕ್ಕಳ ಜೊತೆ ಕೇಳ್ಕೊತಿದ್ಲು. ಹೆಂಡತಿ ನನ್ನ ಹೆಂಗಿದ್ದೀನಿ ಅಂದ್ಬಿಟ್ಟು ಮಕ್ಕಳ ಜೊತೆ ಗೊತ್ತಾಗ್ತಾ ಇತ್ತು. ನಮ್ಮ ಬಾಸ್ ಒಂದಿನ ಕರೆದ್ರು, ಏನಪ್ಪ ಹೆಂಗಿದ್ಯಾ, ನಿಂದು ಫ್ಯಾಮಿಲಿ ಎಲ್ಲ ಚದುರೋಗಿದೆ ಅಂತ ಹೇಳಿದ್ರು. ಸೊ ಏನಾರು ಮಾತಾಡೋಕ್ಕಾಯ್ತಾ, ಇಲ್ಲ ಆಗಲಿಲ್ಲ ಅಂತ ಹೇಳಿದೆ. ಆರ್ಮಿ ಹೆಡ್ ಕ್ವಾರ್ಟರ್ ಸಿಗ್ನಲ್ ರೆಜಿಮೆಂಟ್ಗೆ ಹೋಗಿ ನೀನು ಒಂದು ಸರಿ ಮಾತನಾಡಬ್ಬಾ ಅಂತ ಹೇಳಿದ್ರು. ಸಿಗ್ನಲ್ ರೆಜಿಮೆಂಟ್ಗೆ ಹೋದಾಗಲೇ ಅಲ್ಲಿ ವಿತಿನ್ ಹಾಫ್ ಆನ್ ಅವರ್ ಕಾಲ್ ಸಿಕ್ತು ನನಗೆ. ಒಂದೇ ಫಸ್ಟ್ ಮಾತನ್ನ ಹೇಳಿದ್ದೆ ಅಷ್ಟೇ, ಬರ್ತೀನಿ ನಾನು ಈ ದಿನ ನೀನು ನೋಡೋದಕ್ಕೆ ಈ ರೈಲ್ವೆ ಸ್ಟೇಷನ್, ಬಿಕಾನೇರ್ ರೈಲ್ವೆ ಸ್ಟೇಷನ್ ಬರ್ತಾ ಇದ್ದೀನಿ, ಆದರೆ ಬಂದು ಕರ್ಕೊ, ಇಲ್ಲ ನಾನು ಐ ಫೈಂಡ್ ಯು ವೇರ್ ಅವರ್ ಯು ಆರ್ ಅಂತ ಹೇಳಿಬಿಟ್ಟು ಇದು ಮಾಡಿದಾಗಲೇ ಅವರು ನನಗೆ ರಜಾ ಯಾರಿಗೂ ಕೊಡ್ತಾ ಇರಲಿಲ್ಲ. ನಮ್ಮ ಬಾಸು ರಿಸ್ಕ್ ತೊಗೊಂಡು ಅವ್ರು ನೀನು 2 ಡೇಸ್ ಹೋಗ್ಬಿಡ್ಬಾ ಅಂತ ಹೇಳಿ ಕಳಿಸಿದರು. ರೈಲ್ವೆ ಸ್ಟೇಷನಲ್ಲಿ ಇಳಿದು ಹೊರಗಡೆ ಬರ್ತೀನಿ, ಹೆಂಡತಿ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ದಾಳೆ, ನನಗೆ ಗುರುತು ಸಿಗಲಿಲ್ಲ. ಶಿ ವಾಸ್ ಸೋ ಡಾರ್ಕ್, ಶಿ ವಾಸ್ ಸೋ ಲೀನ್. ಯಾವುದೋ ಒಂದು ಯೂನಿಟ್ ಸಿ ಓ ಸಿಕ್ಕಿದ್ರು ನನಗೆ. ಯಾವಾಗ ನಾನು ಮೇಜರ್ ತಾಗಿದ್ದೆ, ಸರ್ ಈ ಥರ ನಾನು ಇಲ್ಲಿಗೆ ಹೋಗಬೇಕು, ಸ್ವಲ್ಪ ಜಸ್ಟ್ ಯು ಶುಡ್ ಹೆಲ್ಪ್ ಮೀ ಅಂತ ಹೇಳಿದ್ರು. ಸರಿ ಬಾ, ನಾನು ಕಳಿಸ್ತೀನಿ, ಫಸ್ಟ್ ನಾನು ಡ್ರಾಪ್ ಮಾಡಿಬಿಡ್ತೀನಿ, ಆಮೇಲೆ ನೀನು ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಎರಡು ಕಡೆ ಬಂದಾಗಲೇ ಏನೋ ಸ್ವಲ್ಪ ನನ್ನ ಹೆಂಡತಿ ಥರನೇ ಕಾಣಿಸ್ತಿದ್ದಾಳವ ಅಂತ ಹೇಳಿಬಿಟ್ಟು ಹೋದೆ, ಹತ್ತಿರ ಹೋದೆ. ಅವಾಗ ಹತ್ತಿರ ಹೋದಾಗಲೇ ಅವಳೇ ನಾನು ಗುರುತಿಸ್ಕೊಂಡು ಬಂದಳು. ಆವಾಗದ ಅದು ನಾನು ಸ್ವಲ್ಪ ಎಸ್ ಇದ್ದಿದ್ದು ನನ್ನ ಇದು ಸಂಶಯ ದೂರ ಆಯಿತು. ತೊ 2 ಡೇಸ್ ನಾವು ಅಲ್ಲೇ ಇದ್ವಿ. ನನ್ನ ಫ್ರೆಂಡ್ ಒಬ್ಬನಿದ್ದ, ಅವನ ಕಾರು ಕೊಟ್ಬಿಟ್ಟಿದ್ದ. 2 ದಿವಸ ಅವ್ರ ಸಿಒನು ಬಿಟ್ಟು ಕಥೆಯಿಂದ ಜನಕ್ಕೆ ಅರ್ಥ ಆಗಬೇಕು ನೋಡಿ, ನಾವು ಯಾವ ಥರ ನಾವು ಜೀವನ ಮಾಡ್ತೀವಿ ಅಂತ. ಆಮೇಲೆ ಎಷ್ಟೋ ಸಾರಿ ರೂಪ ಅವರೇ ಕೆಲವು ಘಟನೆಗಳು ನಮ್ಮ ಜೀವನನೇ ತಿರುಗಿಸ್ಬಿಡುತ್ತೆ, ನಮ್ಗೆ ಗೊತ್ತಿಲ್ಲದಂಗೆ ತಿರುಗೋಗುತ್ತೆ ಜೀವನ. ಟರ್ನಿಂಗ್ ಪಾಯಿಂಟ್ ಒಂದು ರೀತಿ ಸಿಕ್ಕಾಪಟ್ಟೆ ಸಿವಿಯರ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ. ಅದು ಪರ್ಟಿಕ್ಯುಲರ್ಲಿ ನಮ್ಮಂಥವ್ರಿಗೆ, ನಾವು ಮೈಸೂರಲ್ಲಿ ಹುಟ್ಟು ಬೆಳೆದು ಒಂದು ಟ್ರೆಡಿಷನಲ್ ಫ್ಯಾಮಿಲಿ, 1976 ಪೂನಾ ನಂಗೆ ಪೋಸ್ಟಿಂಗ್ ಆಗಿತ್ತು, 8 ಸ್ಕ್ವಾಡ್ನಲ್ಲಿ ಪೋಸ್ಟಿಂಗ್ ಆಗಿತ್ತು, 8 MiG-21 ಏರ್ಕ್ರಾಫ್ಟು. ಆಗ ನಾನು ಹೊಸದಾಗಿ ಏರ್ಫೋರ್ಸಸ್ ಸೇರಿಕೊಂಡಿದ್ದೆ, ವಿಪರೀತ ಹೆದರಿಕೆ, ಬಾಯಿಂದ ಮಾತು ಬರ್ತಾ ಇರಲಿಲ್ಲ, ಭಾಷೆ ಗೊತ್ತಿರಲಿಲ್ಲ, ಹಿಂದಿ ಸರಿಯಾಗಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಆಮೇಲೆ ಬೇರೆಯವ್ರ ಜೊತೆ ಮಾತಾಡೋಕ್ಕೆ ಸಂಕೋಚ, ಈ ಥರ ಒಂಥರ ಮೆಂಟಲ್ ಬ್ಲಾಕ್ಸ್ ಬೇಕಾದಷ್ಟಿತ್ತು ಆಗ ನನಗೆ. ಆಗ ನಾನು ನನ್ನ ಕೆಲಸ, ನಾನು ಬ್ಯಾಚಲರ್ ಕ್ವಾರ್ಟರ್ಸ್ ಇಷ್ಟೇ, ಕೆಲಸ ಮಾಡಿಕೊಂಡು ವಾಪಸ್ ಬರೋದು, ಕೆಲಸ ಮಾಡ್ಕೊಂಡು ವಾಪಸ್ ಬರೋದು ಇಷ್ಟೇ. ನನ್ನ ಬ್ಯಾಚಲರ್ಸ್ ಕ್ವಾರ್ಟರ್ಸ್, ನನ್ನ ನೇಬರು ಒಬ್ಬ ಸಿಖ್ ಆಫೀಸರ್, ಅವನ ಹೆಸರು ತರ್ಲೋಚನ್ ಸಿಂಗ್ ಕಾಂಗ್.
ಅವನ್ನ ನಾವು ಟೋನಿ ಸಿಂಕಾಂಗ್ ಅಂತ ಕರಿತಾ ಇದ್ವಿ. ಅವನು ಈಸ್ ಅ ಕ್ರ್ಯಾಕ್ ಫೈಟರ್ ಪೈಲಟ್, ಫ್ಯಾಂಟಾಸ್ಟಿಕ್ ಫೈಟರ್ ಪೈಲಟ್. ಅವನು ಫ್ಲೈಟ್ ಲೆಫ್ಟಿನೆಂಟ್ ಆಗಿದ್ದ, ನಾನು ಫ್ಲೈಯಿಂಗ್ ಆಫೀಸರ್ ಆಗಿದ್ದೆ, ನನಗಿಂತ ಸೀನಿಯರ್ ಅವನು. ಅವನು ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಪ್ರತಿ ಭಾನುವಾರ ಬೆಳಿಗ್ಗೆ ಏನು ಮಾಡೋನು, ಬ್ಯಾಲ್ಕನಿಲಿ ಬಂದು ನಿಂತ್ಕೊಂಡು ಅವನು ಕೂದಲನ್ನ ಇದನ್ನ ಡ್ರೈ ಮಾಡ್ಕೊಳ್ಳೋನು. ಅವ್ನಿಗೆ ಇಲ್ಲಿ ತನಕ ಕೂದಲು, ಅವನಿಗೆ ಕಾಲು ತನಕ ಕೂದಲು, ಅವನಿಗೆ ಅವ್ನು ಕೂದಲು ಪೂರ್ತಿ ಮುಖದ ಮೇಲೆ ಬಿದ್ದಿರೋದು. ಅವನು ಹಿಂಗೆ ನಿಂತ್ಕೊಂಡು ಅದನ್ನು ಡ್ರೈ ಮಾಡ್ಕೊತಾ ಇದ್ದ. ನಾನು ನನ್ನ ಬ್ಯಾಲ್ಕನಿಲಿ ಕೂತ್ಕೊಂಡು ಕಾಫಿ ಕುಡಿತಾ ಪೇಪರ್ ಓದೋದು. ನಮಗೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿಯಾರ ಅದನ್ನು. ಅವನು ನನ್ನ ಕಡೆ ನೋಡೋನು, ನೋಡಿಬಿಟ್ಟು ಓಕೆಯಾಲೆ ಚಂಗ ಅಂತ ಕೇಳೋನು. ನಾ ತಲೆ ಅಲ್ಲಾಡ್ಸಾ ಇದ್ದೆ, ನಂಗೆ ಅವ್ನು ಏನು ಕೇಳ್ತಿದ್ದೆ ಅಂದ್ರೆ ಗೊತ್ತಾಗ್ತಾ ಇರಲಿಲ್ಲ. ಇದು ತುಂಬ ದಿವಸ ನಡೀತು, ಇದು ಕಿಯಾಲೆ ಚಂಗ ಕಿಯಾಲೆ ಚಂಗ ನಡೀತು. ಪ್ರತಿ ಭಾನುವಾರ ನಡೀತಾನೆ ಇತ್ತು, ನಡೀತಾನೆ ಇತ್ತು. ಒಂದು ದಿವಸ 1976 ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮ ಸ್ಕ್ವಾಡ್ನಲ್ಲಿ ಭಾಳ ದೊಡ್ಡ ದುರ್ಘಟನೆ ಆಗೋಯಿತು. ಒಂದು ಏರ್ಕ್ರಾಫ್ಟ್ ಕ್ರ್ಯಾಶ್ ಆಯಿತು ಪೂನಾಲ್ಲಿ ಹೋಗವಲ್ಲಿ. ನನ್ನ ನಮ್ಮ ಬಾಸ್ ಕರೆದ್ರೆ ಹೇಳಿದ್ರು, ನನಗೆ ಫ್ಲೈಟ್ ಕಮಾಂಡರ್ ಆಗಿದ್ದವರು ಆಗ ಕಾರ್ಯಪ್ಪ, ನಂದ ಕಾರ್ಯಪ್ಪ. ಸೊ ನನ್ನ ಬಾಸ್ ಕರೆದು ಹೇಳಿದ್ರು, ನೋಡು ನೀ ಅಲ್ಲಿ ಹೋಗು, ಇದರಲ್ಲಿ ಇದು ಡಿಗೆ ಹಿಲ್ಸಲ್ಲಿ ಅದು ಹೊಡೆದ್ಬಿಟ್ಟು ಅದು ಕ್ರ್ಯಾಶ್ ಆಗೋಗಿದೆ. ಪೈಲಟು 99% ಈಸ್ ಡೆಡ್. ನೀನು ಫಸ್ಟು ಕೆಲಸ ನಿಂದೇನು ಅಂದರೆ ಪೈಲಟ್ಸು ರಿಮೇನ್ಸ್ ತೊಗೊಂಬ, ಅವ್ನು ಏನು ಬಾಡಿ ಪಾರ್ಟ್ ಸಿಗುತ್ತೋ ತೊಗೊಂಬ ಅದನ್ನು, ಅಥವಾ ಬಾಡಿನೇ ತೊಗೊಂಬ. ಸೊ ನಾನು ಹೆದರ್ಕೊಂಡು ಹೋದೆ. ನನಗೆ ಇವೆಲ್ಲ ಹೊಸದು, ನನಗೇನು ಗೊತ್ತಿಲ್ಲ ಯಾವ ಥರ ರಿಯಾಕ್ಟ್ ಮಾಡೋದು ಅಂತಲೂ ಗೊತ್ತಿಲ್ಲ. ಅಲ್ಲಿ ಡಿಗೆ ಹಿಲ್ಸ್ ಹೋಗಿ ನೋಡ್ತೀನಿ, ಸಿಕ್ಕಾಬಡೆ 100 ನಿಂತಿದ್ದಾರಲ್ಲಿ. ಆಮೇಲೆ ಏರ್ಕ್ರಾಫ್ಟ್ ಛಿದ್ರ ಛಿದ್ರ ಏನು ಕಾಣಿಸ್ತಾ, ಇದನ್ನು ಗೊತ್ತಾಗ್ತಾನೆ, ಗುರುತೇ ಗೊತ್ತಾಗ್ತಾ ಇಲ್ಲ. ಆಮೇಲೆ ನನ್ನ ಬಾಡಿ ಪಾರ್ಟ್ಸ್ ಎಲ್ಲಿ ಹುಡುಕ್ಲಪ್ಪ ಎಲ್ಲಿ ಹುಡುಕ್ಲಪ್ಪ ನೋಡ್ತಾ ಇದ್ದೀನಿ, ಏನೂ ಕಾಣಿಸಲ್ಲ ನನಗೆ ಬಾಡಿ ಪಾರ್ಟ್ಸು. ಅಷ್ಟರಲ್ಲಿ ಯಾವನೋ ಚಿಕ್ಕ 3-4 ಜನ ಹುಡುಗರು ಅಲ್ಲಿ ನಿಂತಿದ್ದವರು, ಅವ್ರು ಹೇಳಿದ್ರು ಒಂದು ದೊಡ್ಡ ಪೊದೆ ತೋರಿಸೋರು, ಅದರಿಂದ ಒಂದು 100-200 yards ಆ ಪೊದೆ ಅಲ್ಲಿ ಮಹಾಕುಚ್ಛ ಅಂದರು. ಸರಿ ಹೋದೆ ಅಲ್ಲಿ. ಅಲ್ಲಿ ಹೋಗಿ ಹೆಂಗೆ ಪೊದೆ ಎಲ್ಲ ಪೂರ್ತಿ ಹಿಂಗೆ ತೆಗೆದುಬಿಟ್ಟು ಹಿಂಗೆ ನೋಡ್ತೀನಿ, ಟೋನಿ ಸಿಂಗ್ ಕಾಂಗ್ ತಲೆ ಕತ್ತರಿಸೋ ಟೋನಿ ಸಿಂಗ್ ಕಾಂಗು ವಾಸ್ ಲುಕಿಂಗ್ ಅಟ್ ಮೀ. ಆ ಶಾಕ್, ಆ ಟ್ರಾಮಾ ಶಾಕು ನನಗೆ, ಅದನ್ನು ಇಲ್ಲಿಂದ ಹೊರಗೆ ಬರೋಕ್ಕೆ ನನಗೆ ಭಾಳ ದಿವಸ ಬೇಕಾಯ್ತು. ನನಗೆ ಭಾಳ ದಿವಸ ಬೇಕಾಯಿತು. ನನಗೆ ಆ ಇದನ್ನು ಮಲ್ಕೊಂಡಾಗಲ್ಲ ಆ ಟೋನಿ ಸಿಂಗ್ ಕಾಂಗ್ ಬಂದು ಕಿಯಾಲೆ ಚಂಗ ಅಂತ ಹೇಳ್ದಂಗೆ ಜ್ಞಾಪಕ ನನಗೆ. ಇದು ಭಾಳ ಆಗ ನನಗೆ ಭಾಳ, ನನ್ನ ಸ್ಕ್ವಾಡ್ನ ಆಫೀಸರ್ಸ್ ಎಲ್ಲ ನನಗೆ ಹೇಳಿದ್ರು, ನೋಡು ಇದು ಸರ್ವೇ ಸಾಮಾನ್ಯ ಆಗತ್ತೆ, ಬರೀ ಇದರಲ್ಲಿ ಏರ್ಫೋರ್ಸಲ್ಲಿ ಆಕ್ಸಿಡೆಂಟ್ ಆಗಬೇಕು ಅಂತೇನಿಲ್ಲ, ಹೊರಗಡೆನೂ ಅಷ್ಟೇ ವೆಹಿಕಲ್ ಆಕ್ಸಿಡೆಂಟ್ ಆಗುತ್ತೆ, ಎಷ್ಟೋ ಸಾರಿ ದಾರಿಲಿ ಹೋಗ್ತಿರುವಾಗ ಯಾರೋ ಅದು ಟ್ರಕ್ ಬಂದು ಹೊಡಿಬೋದು, ಏನು ಬೇಕಾದ್ರೆ ಆಗ್ಬೋದು. ಆದರೆ ನೀನು ಹೆದರ್ಕೊಂಡು ಇದನ್ನು ನಿಂದು ಪೂರ್ತಿ ಜೀವನ ಹಾಳು ಮಾಡ್ಕೋಬಾರ್ದು. ಸೊ ಆ ಟ್ರಾಮಾಯಿಂದ ಹೊರಗೆ ಬರೋಕ್ಕೆ ನಂಗೆ ಭಾಳ ಟೈಮ್ ತೊಗೋತು. ಆದರೆ ಆ ಇದನ್ನು ಆ ಪಿರಿಯಡಲ್ಲಿ ನನಗೆ ಒಂಥರ ಧೈರ್ಯ ಬಂತು, ಒಂಥರ ಮಾತಾಡೋಕ್ಕೆ ಬಾಯಿ ಬಂತು. ಆಮೇಲೆ ಆ ಇದನ್ನು ಲ್ಯಾಂಗ್ವೇಜ್ ಕಲ್ತ್ಕೊಳ್ಬೇಕು ಅನ್ನೋವಂಥ ಒಂದು ವಿಪರೀತ ಛಲ ಬಂತು. ನಾನು ಲ್ಯಾಂಗ್ವೇಜ್ ಕಲ್ತ್ಕೊಂಡು ಮಾತಾಡಬೇಕು ಜನ ಜೊತೆಗೆ. ಆಮೇಲೆ ಈ ಥರ ಇದನ್ನು ಸಿಚುವೇಶನ್ಸು ಬೇಕಾದಷ್ಟು ಬರ್ಬೋದು ನನ್ನ ಜೀವನದಲ್ಲಿ, ಈಗಲೇ ನಾನು ಹೆದರ್ಕೊಂಡ್ರೆ ಮುಂದೇನು ಮಾಡೋಕ್ಕೆ ಸಾಧ್ಯ ನಾನು. ಸೊ ಅದನ್ನು ನಾನೇ ನನಗೆ ಆ ಧೈರ್ಯ ತೊಗೊಂಡು ನನಗೆ ಎಷ್ಟೇ ಅದು ಭಾಳ ಭಯಂಕರವಾದ ಇದು ದೃಶ್ಯ ಅದು, ಅದನ್ನು ಸ್ಲೋಲಿ ಸ್ಲೋಲಿ ನಾನು ಜೀವನದಲ್ಲಿ ಮರಿತಾ ಬಂದೆ. ಎಷ್ಟೋ ಸಾರಿ ನನಗೆ ಈಗಲೂ ಅಷ್ಟೇ ಆ ಟೋನಿ ಸಿಂಗ್ ಕಾಂಗ್ ಮುಖ ಜ್ಞಾಪಕ ಬರುತ್ತೆ, ಅವನ್ನೆಲ್ಲೋ ನಿಂತ್ಕೊಂಡು ಕಿಯಾಲೆ ಚಂಗ ಅಂತ ಹೇಳ್ದಂಗೆ ಅನಿಸುತ್ತೆ. ಆದರೆ ಇವತ್ತು ಇಟ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಅನ್ನೋದು ನಂಗೆ ಗೊತ್ತಾಗಿದೆ. ಸ್ಮಾಲ್ ಥಿಂಗ್ ಐ ವಾಂಟ್ ಟು ಟೆಲ್ ಅಬೌಟ್. ಈಗ ಅದೇ ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ರಲ್ಲಿ ಶಾಲೆಗೆ, ಅಕಾಡೆಮಿಕ್ ಸೆಷನ್ ಮುಗಿದ್ಮೇಲೆ ಮತ್ತೆ ನಾನು ಕರೆಸ್ಕೊಂಡೆ ಅವ್ರನ್ನ.
ಯಾರೂ ಬರೋಕ್ಕಾಗಲಿಲ್ಲ, ಅವರೇ ಫ್ಲೈಟಲ್ಲಿ ಬಂದರು, ಕರ್ಕೊಂಡು ಬಂದೆ. ನನ್ನ ಫ್ರೆಂಡ್ಸ್ ಜೊತೆ ಅವರು ನನಗೆ ಬೆಳಗ್ಗೆ 8 ಗಂಟೆಗೆ ಹೊರಟ್ರೆ ನಾನು ಸಾಯಂಕಾಲ 6:30 ವಾಪಸ್ ಬರ್ತಾಯಿದ್ದಿದ್ದು. ಅವ್ರನ್ನೇ ಆ ಸ್ಕೂಲಿಗೆ ಶಾಲೆಗೆ ಹಾಕಲಿಲ್ಲ ನಾನು, ಯಾಕಂದರೆ 2 ಗಂಟೆಗೆ ಬರ್ತಿದ್ರು, ನಾನು ಮತ್ತೆ ವಾಪಸ್ ಬಂದು ಕರ್ಕೊಂಡು ಹೋಗೋದು. ಕೆಲಸಗಳು ಭಾಳ ಇದ್ದವು ಬಿಕಾಸ್ ಆಫ್ ದಿಸ್ ಆಪ್ರೇಷನಲ್ ರೀಸನ್ಸು, ಎಲ್ಲೂ ಹೊರಗಡೆ ಹೋಗೋದಕ್ಕೆ ಆದೇಶ ಇರಲಿಲ್ಲ ಅಲ್ಲಿ. 6:30 ಆದಮೇಲೆ ನನ್ನ ಮಕ್ಕಳು ನೋಡ್ತಾಯಿದ್ದು, ಬೆಳಗ್ಗೆ 8 ಗಂಟೆಗೆ ಮುಂದೆ ಅವರು ತಿಂಡಿ ತಿನ್ನಿಸ್ಬಿಟ್ಟು ರೂಮಲ್ಲಿ ಇಟ್ಬಿಟ್ಟು ಮಲ್ಕ ಲಾಕ್ ಮಾಡಿಬಿಟ್ಟು ಹೊರಟೋಗ್ತಾಯಿದ್ದೆ. 4 ವರ್ಷ 6 ವರ್ಷ ನನ್ನ ಫ್ರೆಂಡ್ ಒಬ್ಬ ಬಂದಿದ್ದ, ಒಂದು 3-4 ದಿವಸ ನನ್ನ ಜೊತೆಯಲ್ಲಿ ಸೇರಿಕೊಂಡು ಹೋಗಿದ್ದ. ಅದೇ ಕೇಳ್ದ, ನಿನಗೆ ಮಕ್ಕಳನ್ನ ಕೇಳ್ದ, ನಿಮ್ಮಪ್ಪ ಅಂದರೆ ನಿಮ್ಗೆ ಇಷ್ಟನಾ, ನಿಮ್ಮಮ್ಮ ಅಂದರೆ ಇಷ್ಟನಾ ಅಂತ ಹೇಳಿದ್ರು. ಪಟ್ಟಂತ ಬಂತು, ಅಮ್ಮ ಅಂದರೆ ಇಷ್ಟ. ಯಾಕೆ ಅಮ್ಮ ಅಂದರೆ, ಅಮ್ಮ ಅಮ್ಮ ಬಂದು ಯುದ್ಧ ಮಾಡೋಕೆ ಹೋಗೋಳೆ, ಅಲ್ಲಿ ಗಾಯಗೊಂಡ ಸೈನಿಕರಿಗೆಲ್ಲ ವೈದ್ಯಕೀಯ ನೋಡ್ತಾಳೆ. ಸೊ ಅದರಿಂದ ನಮಗೆ ಅಮ್ಮ ಅಮ್ಮ ಅಂದರೆ ಭಾಳ ಇಷ್ಟ ಅಂತ. ಸೊ ಇದೆಲ್ಲ ಸರ್ ನೆನಪಾಗ್ತಾ ಹೋಗುತ್ತೆ ಸದ್ಯಕ್ಕೆ ಆ ಟೈಮಲ್ಲಿ. ಖಂಡಿತವಾಗ್ಲೂ ಸರ್. ವೀಕ್ಷಕರೇ, ಮತ್ತಷ್ಟು ಮಾತಾಡ್ತಾ ಹೋಗ್ತೀವಿ ಮತ್ತೊಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ವಂದೇ ಮಾತರಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಒಬ್ಬ ಭಾರತೀಯ ದೇಶಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅಂತ ಅನಿಸುತ್ತೆ ಸರ್? ಸ್ವತಂತ್ರ ಏನೋ ತಗೊಂಬಿಟ್ವಿ, ಆ ಸ್ವತಂತ್ರನ ಕಾಪಾಡೋದು ಭಾಳನೇ ಕಷ್ಟ. ಇದುವರೆಗೂ ಸುಮಾರು 27,000 ಜನ ಮಂದಿ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಸೈನಿಕರು. 2 ಲಕ್ಷಕ್ಕೆ ಮೇಲೇ, ಹೆಚ್ಚು ಕಡಿಮೆ 3 ಲಕ್ಷ ಜನಕ್ಕೆ ಅಂಗವಿಕಲರಾಗಿದ್ದಾರೆ. ಕರ್ನಾಟಕದಲ್ಲಿ ಎಷ್ಟೋ ಜನ ನೋಡಿದ್ದೀನಿ, ಕಾಲಿಲ್ಲದೇ ಇದ್ದವರು, 2 ಕೈಗಳು ಇಲ್ಲದೆ ಇದ್ದವರು ಇನ್ನೂ ಜೀವನ ನಡೆಸ್ತಿದ್ದಾರೆ. ಸೊ ಆ 27,000 ಜನ ತ್ಯಾಗ ಮಾಡಿದವರು, ಅವ್ರ ಮಕ್ಕಳು ತಂದೆ ಇಲ್ಲದೆ ಬೆಳೆದಿದ್ದಾರೆ, ಮತ್ತೆ ಸೈನಿಕ ಸೇರಿಕೊಂಡಿದ್ದಾರೆ ಸೈನಿಕೆ, ಮತ್ತೆ ಅವರು ಸತ್ತಿದ್ದಾರೆ, ಮತ್ತೆ ಅವ್ರ ಕುಟುಂಬದಲ್ಲಿ ಮತ್ತೆ ಸೇರಬೇಕು ಅಂತ ಒಂದು ದೇಶಪ್ರೇಮ ಇದೆ. ಅಷ್ಟೊಂದು ಮೃತರಾದರೂ ವೀರಗತಿ ಪ್ರಾಪ್ತರು ಆದ್ರೇನು ಅವ್ರು ಮತ್ತೆ ಸೇರ್ಕೊಳ್ಬೇಕು ಅಂತ ಮನಸ್ಸಲ್ಲಿದೆ. ಸೊ ಈ ಥರ ಈ ಸ್ವತಂತ್ರನ ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ಜಮ್ಮು ಆ್ಯಂಡ್ ಕಾಶ್ಮೀರ ಮಿಲಿಟ್ರಿ ಇಲ್ಲಂದರೆ, ಆರ್ಮಿ ಇಲ್ಲಾಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ ಯಾವಾಗಲೂ ಹೊರಟೋಗ್ತಾ ಇತ್ತು. ನಾರ್ತ್ ಈಸ್ಟು ಅಂದರೆ ಅರುಣಾಚಲ್ ಪ್ರದೇಶು, ನಾಗಾಲ್ಯಾಂಡು, ಮೇಘಾಲಯ ಅದೆಲ್ಲ ಯಾವಾಗೋ ಹೊರಟೋಗ್ತಾ ಇತ್ತು ಆರ್ಮಿ ಇಲ್ಲಾಂದಿದ್ದೀರ. ಸೊ ಈ ಥರ ನಾವು ಕಾಪಾಡ್ಕೊಂಬರೋ ಸ್ವತಂತ್ರನೇ ಈಗ ನಾ ಪೋಲಿ ಪುಟಾರಿಗಳು ಕೆಲವರು ಮಾತುಗಳು ಮಾತನಾಡ್ತಾರೆ ಈ ಭಾರತದ ಬಗ್ಗೆ, ಭಾರತ ಸುರಕ್ಷತೆ ಇಲ್ಲ ಅದೆಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ದಾರಿಯಲ್ಲಿ ಹೋಗದೆ ನಮ್ಮ ಭಾರತಕ್ಕೋಸ್ಕರ ಎಲ್ಲರೂ ಕೆಲಸ ಮಾಡಬೇಕು. ನಮ್ಮ ಕರ್ತವ್ಯಗಳೇನಿರಬೇಕು ಅದು ಮಾಡಬೇಕು, ಒಳ್ಳೆ ಶಿಸ್ತಿಂದ ನಡ್ಕೋಬೇಕು. ಆ ಥರ ಯಾರಾದರೂ ಬಂದರೆ ಅವ್ರಿಗೆ ಎದುರಿಸಿ ನಿಂತ್ಕೊಳ್ಳೋ ಶಕ್ತಿ ನಮ್ಗಳಿಗೂ ಇರಬೇಕು. ಅವ್ರನ್ನ ಏ ನಮ್ಗೆ ಯಾಕೆ ಬಿಟ್ಬಿಡ್ಬೇಕು, ಬಿಟ್ಬಿಡು ಅವ್ನು ಹೆಂಗೆ ಬೇಕಾದ್ರೆ ಹೋಗಲಿ ಅಂತ ಬಿಟ್ಕೊಂಡಿದ್ರೆ ಭಾಳ ಜನ ಆ ಥರ ಬೆಳ್ಕೊಂಡು ಹೋಗ್ತಾನೆ ಇರ್ತಾರೆ. ಪ್ರತಿಯೊಂದು ಭಾರತೀಯನು ಅವ್ರನ್ನ ಎದುರಿಸಿ ಹೋರಾಡಬೇಕು, ಬಿಡಬಾರದು. ಆವಾಗ ಈ ಥರದ್ದು ಈ ಸಾಕಷ್ಟು ನಮಗೆ ಸೋಲ್ ಬಂದಿರೋದು ಬಿಕಾಸ್ ಆಫ್ ಈ ಥರದ್ದು ಮನುಷ್ಯರಿಂದಾನೆ, ಕೆಲವರಿಂದಾನೆ. ಈಗಿನ ಯುವಕರಲ್ಲಿ ದೇಶಪ್ರೇಮ ಕಮ್ಮಿ ಆಗ್ತಿದೆ ಅಂತ ಅನ್ಸುತ್ತೆ. ಅಕಸ್ಮಾತ್ ಏನಾದರೂ ಯುವಕರಲ್ಲಿ ದೇಶಪ್ರೇಮವನ್ನು ತುಂಬಿಸ್ಬೇಕು ಅನ್ನೋದಂತದ್ದಿದ್ರೆ ನಿಮ್ಮ ಪ್ರಕಾರ ಏನು ಹೇಳ್ತೀರಾ ಸರ್? ದೇಶಪ್ರೇಮ ಖಂಡಿತ ಕಮ್ಮಿ ಆಗಿಲ್ಲ. ಈಗ ದೇಶಪ್ರೇಮ ಇವತ್ತು ದೇಶಪ್ರೇಮ ಅನ್ನೋದನ್ನು ಡಿಫೈನ್ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ ನೋಡಿ. ಇವತ್ತು ನೀವೇ ನೋಡ್ತಾ ಇದ್ದೀರಾ, ಒಂದು ಎಲ್ಲದರಲ್ಲೂ ಒಂದು ಕಾಂಪಿಟೇಷನ್, ಇದು ಮಾಡಿದ್ರೆ ದೇಶಪ್ರೇಮ, ಇದು ಮಾಡಿದ್ರೆ ದೇಶಪ್ರೇಮ ಅಲ್ಲ, ಇದು ತಿಂದರೆ ದೇಶಪ್ರೇಮ, ಇದು ತಿಂದರೆ ದೇಶಪ್ರೇಮ ಅಲ್ಲ ಅಂತ ಈಗ ನಡೀತಾ ಇರೋದು ತಪ್ಪು. ನಮ್ಮ ದೇಶದ ಯುವಕರಿಗೆ ನಿಜವಾಗಲೂ ದೇಶಪ್ರೇಮ ಇದೆ. ಯಾಕೆ ಅಂದರೆ ಅವ್ರಿಗೆ ಸ್ವಂತ ಬುದ್ಧಿ ಇದೆ, ಅವರು ತಿಳ್ಕೊತಾರೆ, ಅವರು ಇದನ್ನು ಇಂಟರ್ನೆಟಲ್ಲಿ ಓದಿ ತಿಳ್ಕೊತಾರೆ, ಜನ ಥರ ಕೇಳಿ ತಿಳ್ಕೊತಾರೆ. ಆಮೇಲೆ ಮೊದಲಿಗಿಂತ ಜಾಸ್ತಿ ಈಗ ಕವರೇಜ್ ಇದೆ. ಈಗ ನಿಮ್ಮಂಥ ಸುದ್ದಿವಾಹಿನಿಗಳು ಬೇಕಾದಷ್ಟು ಅದನ್ನು ಬ್ರಾಡ್ಕಾಸ್ಟ್ ಮಾಡ್ತೀರಾ, ಅದನ್ನು ನೋಡಿ ಅರ್ಥ ಮಾಡ್ಕೋತಾರೆ ಅವರು. ಸೊ ದೇಶಪ್ರೇಮ ಇಲ್ಲ ಅಂತಲ್ಲ,
ಆಮೇಲೆ ಇನ್ನೊಂದು ವಿಷಯ ಬಹಳ ಮುಖ್ಯವಾದ ವಿಷಯ ಏನು ಅಂದರೆ, ನೀವು ಆರ್ಮಿ ನೇವಿ ಏರ್ಫೋರ್ಸ್ ಅಥವಾ ಪ್ಯಾರಾಮಿಲಿಟ್ರಿ ಏರ್ಫೋರ್ಸ್ ಸೇರಿಕೊಂಡ್ರಷ್ಟೇ ದೇಶಪ್ರೇಮ ಅಂತಲ್ಲ, ನೀವು ಎಲ್ಲಿದ್ದೀರೋ ನೀವು ಅಲ್ಲೇ ನೀವು ನಿಮ್ಮ ದೇಶಪ್ರೇಮ ತೋರಿಸ್ಬೋದು. ನೀವು ಪೂರ್ತಿ ನಿಮ್ಮ ಲಾಯಲ್ಟಿ ನಿಮ್ಮ ಇಂಟಿಗ್ರಿಟಿ ದೇಶದ ಮೇಲೆ ಇದ್ದರೆ ಅದೇ ದೇಶಪ್ರೇಮ. ದೇಶಪ್ರೇಮ ಅನ್ನೋದು ಒಳಗಿಂದ ಬರಬೇಕು. ನಿಮಗೆ ಅರ್ಥ ಆಗಬೇಕು, ಸ್ವರ್ಗಾದಪಿ ಗರಿಯಸಿ, ಇವತ್ತು ಜನನಿ ಜನ್ಮಭೂವಿಷ್ಯ ಸ್ವರ್ಗಾದಪಿ ಗರಿಯಸಿ, ನಿಮ್ಗೆ ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತಿನ ಹುಡುಗರು ಹುಡುಗಿಯರು ಇವತ್ತಿನ ತರುಣರು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅದನ್ನು, ಯಾಕೆಂದರೆ ಅವ್ರದ್ದು ಒಳ್ಳೆ ಎಕ್ಸ್ಪೋಜರ್ ಇದೆ ಅವ್ರಿಗೆ. ಅವರು ಈಗ ಈ ಥರ ಎಲ್ಲ ಬೋಧನೆ ಮಾಡ್ತಾರಲ್ಲ, ನೀವು ಹಂಗೆ ಮಾಡಬೇಡಿ, ಹಿಂಗೆ ಮಾಡಿವಿ, ಇದು ದೇಶಪ್ರೇಮ, ಹೆಂಗೆ ಮಾಡೋ ದೇಶಪ್ರೇಮ ಅಂತ, ಅವರಿಂದ ದೂರ ಇರಿ. ನೀವು ಎಲ್ಲಿದ್ದರೂ ಅಲ್ಲೇ ನೀವು ದೇಶಪ್ರೇಮ ತೋರಿಸಿ. ನೀವು ನಮ್ಮ ದೇಶಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಿದೆ, ಅದೇ ದೇಶಪ್ರೇಮ. ಕೇಂದ್ರ ಸರ್ಕಾರ ಕೂಡ ಒಂದು ಹೊಸ ಯೋಜನೆ ತಂತು ಅಂದರೆ ಯುವಕರಲ್ಲಿ ದೇಶಪ್ರೇಮವನ್ನು ಬಿತ್ತುವಂಥ ನಿಟ್ಟಿನ ಅಗ್ನಿಪಥ್ ಎನ್ನುವಂಥ ಯೋಜನೆ, ಈ ರೀತಿ ಕೆಲವೊಂದು ಯೋಜನೆಗಳು ಅಂದರೆ ಸೈನಿಕರಾಗಿ ಸೇವೆ ಸಲ್ಲಿಸಿದ್ರೆ ಇನ್ನಷ್ಟು ಕೂಡ ಒಂದು ರೀತಿ ಸೇವೆ ಸಲ್ಲಿಸಿದ ರೀತಿ ಆಗುತ್ತೆ ಅಂತ. ಸೊ ಇದರ ಬಗ್ಗೆ ಅದರ ನೀವು ಹೇಳೋದು ಸರಿ, ನಮ್ಮ ದೇಶದ ಸರ್ಕಾರ ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಅಗ್ನಿಪಥ್ ಸ್ಕೀಮ್ ಒಂದೇ ಅಲ್ಲ, ಬೇಕಾದಷ್ಟು ಯಾವ ಥರ ಸಾಧ್ಯವಿದೆಯೋ, ಘರ್ಘರ್ಮೆ ತಿರಂಗ ಇರ್ಬೋದು, ಬೇಕಾದಷ್ಟು ಈ ಥರ ಅವರು ಯೋಚನೆ ಮಾಡಿ ಈ ಥರ ಎಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲ ಒಳ್ಳೆಯದ, ಎಲ್ಲ ಇದನ್ನು ಅದರಿಂದ ಸಕ್ಸಸ್ ಆಗತ್ತಾ, ಎಲ್ಲ ಇದರಿಂದ ದೇಶಪ್ರೇಮ ಜನರಲ್ಲಿ ಮೂಡತ್ತಾ ಅನ್ನೋದಕ್ಕೆ ಆ ಪ್ರಶ್ನೆಗೆ ಉತ್ತರ ಕೊಡೋದು ಭಾಳ ಕಷ್ಟ. ಎಲ್ಲ ಅದು ಈ ನಮ್ಮ ದೇಶದ ಜನತೆ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಸರ್ಕಾರ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾರೆ, ಖಂಡಿತ ಮಾಡ್ತಾ ಇದ್ದಾರೆ. ಆದರೆ ನಾವು ಅರ್ಥ ಮಾಡ್ಕೋಬೇಕು, ನಾವು ನಮ್ಮ ದೇಶದಲ್ಲೇ ಇದ್ದು ಬೆಳೆದು ಈ ದೇಶದ ಅನ್ನ ತಿಂದು ನಾವು ಈ ದೇಶದಲ್ಲೇ ನಾವು ಹುಟ್ಟಿ ಬೆಳೆದು ನಮ್ಮ ದೇಶಕ್ಕೆ ಮಾತ್ರ ದ್ರೋಹ ಬಗ್ಗಬಾರದು. ಈಗ ಅದರ ಆ ಥರ ಇನ್ಸಿಡೆನ್ಸು ಭಾಳ ಜಾಸ್ತಿ ಆಗಿಬಿಡಿದೆ. ಡೇ ಇನ್ ಡೇ ಔಟ್ ನೀವೇ ತೋರಿಸ್ತಾ ಇರ್ತೀರ ಈ ಥರ. ಆ ಥರದೆಲ್ಲ ಮಾಡೋದೆಲ್ಲ ನಿಲ್ಲಿಸಿ, ಒಂದು ನಿಮಗೆ ನಿಜವಾಗ್ಲೂ ಏರ್ಫೋರ್ಸ್ ಅಥವಾ ಆರ್ಮಿ ಅಥವಾ ಪ್ಯಾರಾಮಿಲಿಟ್ರಿ ಫೋರ್ಸ್ ಅಥವಾ ನೇವಿಲ್ ಸೇರ್ಕೋಬೇಕಂತ ಧಾರಾಳಕ್ಕೆ ಸೇರ್ಕೊಳ್ಳಿ, ಅದನ್ನು ಏನು ಬಹಳ ಒಳ್ಳೆಯದೇ ಆಯಿತು. ನೀವು ಸೇರ್ಕೊಳ್ಳೋಕೆ ಇಷ್ಟ ಇಲ್ಲ, ನೀವು ಎಲ್ಲಿದ್ದರೂ ಅಲ್ಲಿಂದನೇ ನೀವು ದೇಶಪ್ರೇಮ ತೋರಿಸ್ಬೋದು, ದೇಶಕ್ಕೋಸ್ಕರ ಕೆಲಸ ಮಾಡ್ಬೋದು. ಈಗ 750 ಮಕ್ಕಳು ಆಜಾದಿ ಸ್ಟಾರ್ಟನ್ನು ಮಾಡಿಕೊಟ್ಟಿದ್ದಾರೆ ಮೊನ್ನೆ ಇದರೊಳಗೆ SSLV-ನಲ್ಲಿ. ಅದು ದೇಶಪ್ರೇಮ ಅಲ್ಲದೆ ಇನ್ನೇನದು? ಅದಕ್ಕಿಂತ ದೊಡ್ಡ ದೇಶ ಇದು ಎಕ್ಸಾಂಪಲ್ ಬೇಡ ಬೇಡ. ಚಿಕ್ಕ ಚಿಕ್ಕ ಮಕ್ಕಳು ಇಡೀ ದೇಶದಲ್ಲಿ ಆ 750 ಮಕ್ಕಳು 75ನೇ ಆಜಾದಿ ಕಾ ಅಮೃತ್ ಮಹೋತ್ಸವದಲ್ಲಿ ಒಂದು ಚಿಕ್ಕ ಇದನ್ನು ಸ್ಯಾಟಲೈಟ್ ಮಾಡಿ ಇಸ್ರೋ ಕೊಟ್ಟಿದ್ದಾರೆ, ಹಾರಿಸಿ ನೀವು ನಿಮ್ಮ ಇದನ್ನು SSLV-ಲಿ ಅಂತ. ಸೊ ಅದಕ್ಕಿಂತ ಇನ್ನೆಂಥ ದೇಶಪ್ರೇಮ? ಆ ಮಕ್ಕಳು ದಾರಿ ತೋರಿಸಿ ಯಾರು ಎಲ್ಲರಿಗೂ, ನೋಡಿ ನಾವು ನೀವು ಎಲ್ಲಿ ನಮ್ಮನ್ನು ಕೂಡಿಸಿರು ಅಲ್ಲೇ ನಾವು ದೇಶಕ್ಕೋಸ್ಕರ ಕೆಲಸ ಮಾಡ್ತೀವಿ ಅಂತ. ಐ ಥಿಂಕ್ ಇದು ದಿಸ್ ಇಸ್ ದ ಓನ್ಲಿ ವೇ, ಬಟ್ ಡೋಂಟ್ ಬಿಟ್ರೇ ಅವರ್ ನೇಷನ್. ಖಂಡಿತವಾಗ್ಲೂ ಸರ್, ನೀವೇನು ಹೇಳ್ತೀರೋ ಸರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಾವು ತಮ್ಮ ತಮ್ಮ ಕರ್ತವ್ಯಗಳೆಲ್ಲರೂ ಮಾಡ್ಕೊಂಡು ಹೋದರೆ ಆಮೇಲೆ ಏನಾದ್ರು ಒಂದು ಅನಾವೃತಗಳು ನಡೀತಿರ್ತದೆ. ಈ ಥರದ್ದು ಸರ್ ಬೇಕಾದಷ್ಟು ಹೇಳಿದ್ದಾರೆ. ಈ ಜಾತಿ ಧರ್ಮ ಅದೆಲ್ಲ ಮರೆತು ನಾವು ಭಾರತೀಯರು, ನಾವು ಭಾರತಕ್ಕೋಸ್ಕರ ಹುಟ್ಟಿದ್ದೀವಿ, ನಾವು ಭಾರತಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ಬಂದರೆ ಬೇಕಾದಷ್ಟು ಆಯಿತು. ಮತ್ತು ಒಂದು ಸ್ವಲ್ಪ ಪರಿವರ್ತನೆಗಳು ಬರಬೇಕು. ನಮ್ಮ ಪುಸ್ತಕಗಳು ಚರಿತ್ರೆಗಳೆಲ್ಲ ನಮ್ಮ ಒರಿಜಿನಾಲಿಟಿ ತಂದು ಇನ್ನೂ ಸ್ವಲ್ಪ ದೇಶಪ್ರೇಮ ಜಾಸ್ತಿ ಆಗುತ್ತೆ. ಇದೇ ದೇಶಪ್ರೇಮ ಎಲ್ರಿಗೂ ಇದೆ. ಪ್ರತಿ ಸರಿಯೂ ನಾನು ನೋಡ್ತೀನಿ, ಕಾರ್ಗಿಲ್ ದಿವಸ, ಸ್ವಾತಂತ್ರ್ಯ ದಿನ, ಗಣತಂತ್ರ ದಿವಸ, ಆ ಥರದಲ್ಲಿ ಸಾಕಷ್ಟು ಜನರು ಪಾಲ್ಗೊಳ್ತಿದ್ದಾರೆ, ಜಾಸ್ತಿನೇ ಆಗ್ತಾಯಿದೆ. ಆದರೆ ಅದೇ ಆ ದಾರಿ ತಪ್ಪಿಸೋ ಜನರನ್ನೇ, ಈ ನಮ್ಮ ಸಂಸ್ಕೃತಿಗಳನ್ನೆಲ್ಲ ಹಾಳು ಮಾಡಬೇಕಂತ ಸಾಕಷ್ಟು ಜನ ಇದ್ದಾರೆ, ಸುಮಾರು ಇದ್ದಾರೆ. ಈಗಲೇ ಒಂದು ಅಂಡೆ ಹಾಲಿಗೆ ಒಂದು ತೊಟ್ಟು ವಿಷ, ಒಂದು ತೊಟ್ಟು ಮೊಸರು, ಅಷ್ಟೇ. ಅದು ಯಾವ್ದು ಹಾಕಿದ್ರೆ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತು. ಆ ವಿಷನ ಅವಾಯ್ಡ್ ಮಾಡಬೇಕು,
ಅದನ್ನೇ ನಾವು ತಪ್ಪಿಸ್ಬಿಟ್ಟು ನಾವು ಎಲ್ಲರೂ ನಮ್ಮ ದೇಶಕ್ಕೋಸ್ಕರ ನಮ್ಮ ಕೈಲಾದಷ್ಟು ಮಾತ್ರ ಪ್ರತಿಯೊಬ್ಬರು ಮಾಡ್ತಿದ್ದಾರೆ. ನೀವು ಈಗಲೇ ದೇಶಪ್ರೇಮ ಸೃಷ್ಟಿ ಮಾಡಲಿಕ್ಕೆ ಇಲ್ಲಿ ಕೂತ್ಕೊಂಡು ನಮ್ಮನ್ನೇ ಚರ್ಚೆ ಮಾಡಿಸ್ತಿದ್ದೀರಾ, ಅದು ಒಂದು ದೇಶಪ್ರೇಮನೇ. ಸೊ ಆ ಥರ ಬೆಳ್ಕೊಂಡು ಹೋದರೆ ಇನ್ನೊಂದು 15-20 ವರ್ಷದೊಳಗಡೆ ಭಾರತ ಒಂದು ಎಲ್ಲರಿಗಿಂತೂ ಶಕ್ತಿಶಾಲಿಯಾದ ದೇಶ ಆಗತ್ತೆ ಅಂತ ನನಗೊಂದು ಅಪಾರ ನಂಬಿಕೆ ಇದೆ. ಆಗತ್ತೆ, ಅಷ್ಟೇ ನಾನು ಜನರನ್ನು ಕೇಳ್ಕೊಳ್ಳೋದು, ಎಲ್ಲರೂ ದೇಶಕ್ಕೋಸ್ಕರ ಕೆಲಸ ಮಾಡಿ ಎಲ್ಲಿದ್ರೂ ದೇಶದ ನಿಮ್ಗೆ ಅವಕಾಶ ಕೊಟ್ಟಿರೋ ಈ ದೇಶ ಇದು ಒಂದು ಪುಣ್ಯಭೂಮಿ. ಪ್ರತಿಯೊಬ್ಬರು ಇಲ್ಲಿ ಹುಟ್ಟಬೇಕು ಅಂತೇಳಿದ್ರೆ ಪುಣ್ಯ ಮಾಡದಿರಲ್ಲಿ ಹುಟ್ಟಬೇಕು. ಏನು ಬೇಕಾದ್ರೂ ಮಾಡ್ಬೋದು, ಯಾರನ್ನು ಬೇಕಾದ್ರೂ ಬೈಬೋದು, ಇದು ಮತ್ತೆ ತಿರುಗಾಡ್ತಾ ಇರ್ಬೋದು. ಹೌದು ಹೌದು ಖಂಡಿತ. ಅದೇ ಬೇರೆ ದೇಶದಲ್ಲಿ ಹೋಗಿ ನೋಡಿ ಗೊತ್ತಾಗತ್ತೆ ನಿಮ್ಗೆ ಎಷ್ಟಾಗುತ್ತೆ ಅಂತ. ಪಾಕಿಸ್ತಾನ ಹೋಗಿ ಇಸ್ಲಾಂ ಬಗ್ಗೆ ಸ್ವಲ್ಪ ನೀವೊಂದು ಮಾತು ಹೇಳಿ ನೋಡಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಇದರಲ್ಲಿ ಭಾರತದಲ್ಲಿ ಹಿಂದೂಗಳ ಬಗ್ಗೆ ಏನು ಬೇಕಾದ್ರೂ ನೀವು ಮಾಡ್ಕೋಬೋದು. ಅದು ಹೇಳ್ತಿದ್ದೀನಿ ಅಂದ್ಬಿಟ್ರೆ ನನಗೆ ಹಿಂದೂ ಮುಸ್ಲಿಂ ಭೇದ ಭಾವನೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಹೌದು ಸರ್, ಅಂದರೆ ಬಟ್ ಐ ಆಮ್ ಟೆಲಿಂಗ್ ಯು, ಯು ಆರ್ ಎ ಮುಸ್ಲಿಂ, ಬಿ ಎ ಮುಸ್ಲಿಂ, ಗುಡ್ ಮುಸ್ಲಿಂ. ಯು ಆರ್ ಎ ಹಿಂದೂ, ಬಿ ಎ ಗುಡ್ ಹಿಂದೂ. ಯು ಆರ್ ಎ ಕ್ರಿಶ್ಚಿಯನ್, ಬಿ ಎ ಗುಡ್ ಕ್ರಿಶ್ಚಿಯನ್. ಬಟ್ ದೇಶ ಎಲ್ಲದಕ್ಕಿಂತ ದೊಡ್ಡದು, ದೇಶನ ಯಾವತ್ತೂ ನಾವು ತೋರಿಸ್ಕೊಡ್ಬಾರ್ದು. ಭಾರತೀಯ ಸೈನ್ಯದಲ್ಲಿ ಈ ಥರ ಯಾವುದೊಂದು ಭೇದ ಭಾವನೆಗಳಿಲ್ದಿರ, ಎಲ್ಲರೂ ಜಾತಿ ಧರ್ಮ ಅಂತ ಇಲ್ದಿರ, ನಮ್ಮ ಕರ್ತವ್ಯ ಏನು ಭಾರತನ ಕಾಯೋದು. ದೇಶ ಪ್ರೇಮನೇ ಒಂದು ಜಾತಿ, ದೇಶ ಪ್ರೇಮನೇ ಒಂದು ಧರ್ಮ. ಆ್ಯಕ್ಚುಲಿ ನಾವೆಲ್ಲ ಒಂದೇ. ಇದು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ, ಸಬ್ಕೋ ಮೇರಾ ಸಲಾಮ್. ನಾವೀ ದೇಶನ ನಮ್ಮಂಥ ಸೈನಿಕರು ನಿಮಗೋಸ್ಕರ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ, ಈಗ ನಿಮ್ಮ ಕಾಲ ನೀವು ನೋಡ್ಕೊಳ್ಳಿ ಅನ್ನೋ ಒಂದು ನಾವು ಇದನ್ನು ಮೆಸೇಜ್ ಅಂತಲೂ ಕೊಡಲೇಬೇಕು. ನಾವು ಒಂದೇ ಒಂದು ಕೊನೆ ಸೂಚನೆ ನನ್ನ ಕಡೆಯಿಂದ, ತಂದೆ ತಾಯಿಗಳು ಶಾಲೆಯಲ್ಲಿ ಏನು ನಡೀತಿದೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ, ಮಕ್ಕಳ ಜೊತೆ ಸ್ವಲ್ಪ ಜಾಸ್ತಿ ಬೆರೆತು ಮಾತನಾಡಿ ಅವ್ರಿಗೆ ದೇಶಪ್ರೇಮ ಮತ್ತು ಈ ಆ ಒಂದು ಸಣ್ಣ ಗುಂಪಿದೆಯಲ್ಲ ಅದು ದಾರಿ ತಪ್ಪಿ ಹೋಗದಂಗೆ ನೋಡ್ಕೋಬೇಕು ಅನ್ನೋದು ತಂದೆ ತಾಯಿಗಳಿಗೆ ನನಗೆ ಸೂಚನೆ. ಅವರು ತಂದೆ ತಾಯಿಗಳು ಮಕ್ಕಳ ಜೊತೆ ಶಾಲೆಯಲ್ಲಿ ನಡೆದು ಯಾರು ಮಾತಾಡಿದ್ರು ಏನು ಮಾತಾಡಿದ್ರು ಅಂತ ಒಂದು ದಿನಾಗಲೂ ಆಗಲಿಲ್ಲ ಅಂದರೆ ಒಂದು 3-4 ದಿನಕ್ಕೆ ಒಂದು ಸರಿ ಅವ್ರ ಜೊತೆ ಸ್ವಲ್ಪ ಸಮಯ ಕೊಟ್ಟು ಮಾತಾಡಿ ಮಾಡ್ತಾರೆ, ಅದೂ ಕಡಿಮೆ ಆಗೋಗುತ್ತೆ. ನಮ್ಮ ಭಾರತ ಸುರಕ್ಷಿತವಾಗಿರುತ್ತೆ, ಯಾವ ಶಕ್ತಿನೂ ನಮ್ಮ ಭಾರತನ ಅಳಿಸೋದಕ್ಕೆ ಸಾಧ್ಯವಿಲ್ಲ. ಸರ್, ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಮ್ಮ ಸ್ಟುಡಿಯೋಗೆ ಆಗಮಿಸಿ ನಿಮ್ಮ ಕೆಲವೊಂದಿಷ್ಟು ಎಕ್ಸ್ಪೀರಿಯನ್ಸ್ಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿದ್ರು ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಕೂಡ ಸರ್, ನಮ್ಮನ್ನು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಆ್ಯಂಡ್ ಜೈ ಹಿಂದ್. ಎಲ್ರಿಗೂ, ನಿಮಗೂ ಎಲ್ರಿಗೂ ಒಂದು ಜೈ, ಎಲ್ಲರಿಗೂ ಜೈ ಹಿಂದ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ನೋಡಿದ್ರಲ್ಲ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ದಿನದಂದು ನಮ್ಮ ರಾಜ್ ನ್ಯೂಸ್ನಲ್ಲೂ ಕೂಡ ಒಂದು ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ, ಅಂದರೆ ಕೆಲವೊಂದಿಷ್ಟು ಜನರಿಗೆ ದೇಶಪ್ರೇಮ ಅಂದ್ರೇನು, ಯೋಧರು ಅನುಭವಿಸುವಂಥ ಕಷ್ಟಗಳೇನು, ಯಾವ ರೀತಿ ಸನ್ನಿವೇಶ ಇರುತ್ತೆ, ಅದನ್ನೆಲ್ಲವನ್ನು ಕೂಡ ತಿಳಿಸಿಕೊಡುವಂತಹ ಪ್ರಯತ್ನ ಇವತ್ತಿನ ಕಾರ್ಯಕ್ರಮದಲ್ಲಾಯಿತು. ನಾ ಹೊರಡುವಂಥ ಸಮಯ ಹತ್ರ ಬಂದಿದೆ, ಹೊರಡ್ತಾ ಇದೆ, ನೋಡ್ತಾ ಇದೆ ರಾಜ್ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.